ಸ್ಯಾಂಡಲ್ವುಡ್ ನ ಫಿಟ್ನೆಸ್ ನಟ ಜಯರಾಮ್ ಕಾರ್ತಿಕ್ ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಕ್ರಿಕೆಟ್ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಪ್ರತಿಭೆ. ಕನ್ನಡ ಅಷ್ಟೇ ಅಲ್ಲ, ಹಿಂದಿ ಧಾರಾವಾಹಿಗಳಲ್ಲೂ ಜೇಕಿಗೆ ಇವರದ್ದೇ ಆದ ಹೆಸರು ಇದೆ. ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಕಿರುತೆರೆ ವೀಕ್ಷಕರು ಗಮನ ಸೆಳೆದಿದ್ರು. ಇಲ್ಲಿಂದ ಜಯರಾಮ್ ಕಾರ್ತಿಕ್ ಹಿಂತಿರುಗಿ ನೋಡಿದ್ದೇ ಇಲ್ಲ. ಹಿಂದಿ ಸೀರಿಯಲ್ಗಳಲ್ಲೂ ಜೆಕೆಗೆ ಜನ ಮನ್ನಣೆ ದೊರೆತಿತ್ತು, ಆದ್ರೆ ಸಿನಿಮಾಗಳೇಗಾಕೋ ಜೆಕೆ ಕೈ ಹಿಡಿಯಲಿಲ್ಲ. ನಿರೀಕ್ಷಿಸಿದಷ್ಟು ಯಶಸ್ಸೂ ಸಿಗ್ಲಿಲ್ಲ. ಈಗ ಜೆಕೆ ಅಭಿನಯದ ಐರಾವನ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಈ ವೇಳೆ ಕನ್ನಡ ಚಿತ್ರರಂಗದಲ್ಲಿ ಕೆಲವರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಜೆಕೆ ಯಾಕೆ ಬೆಳೀತಾ ಇಲ್ಲ ಅನ್ನೋದು ಬಹುತೇಕ ಮಂದಿಯ ದೊಡ್ಡ ಪ್ರಶ್ನೆ ಆಗಿತ್ತು. ಟ್ಯಾಲೆಂಟ್ ಇದೆ, ನೋಡೋಕು ಚೆನ್ನಾಗಿದ್ದಾರೆ, ಒಳ್ಳೊಳ್ಳೆ ಧಾರಾವಾಹಿಗಳನ್ನ ಬಾಲಿವುಡ್ ನಲ್ಲೂ ಕೂಡ ಮಾಡಿದ್ದಾರೆ, ಅಲ್ಲೂ ಕೂಡ ಅವ್ರಿಗೆ ಆಫರ್ ಇರ್ತಿತ್ತೇನೋ, ಆದ್ರೆ ಯಾಕೆ ಸಿನಿಮಾಗಳಲ್ಲಿ ಅವ್ರು ನಟಿಸ್ತಾ ಇಲ್ಲ, ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ಏನ್ ಸಮಸ್ಯೆ ಆಗಿದೆ? ಆ ರೆಡಿ ಕಟೌಟ್ ತರ ಇರುವಂತ ಜೆಕೆಯ ವಾಯ್ಸ್ ಕೂಡ ಸಿಕ್ಕಾಪಟ್ಟೆ ಬೇಸ್ ಇದೆ. ಆಕ್ಟಿಂಗ್ ನಲ್ಲೂ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಇಷ್ಟೆಲ್ಲ ಇದ್ರೂ ಒಳ್ಳೆ ನಟನಿಗೆ ಅವಕಾಶಗಳು ಒದಗಿ ಬರ್ತಾ ಇಲ್ವಾ, ಅಥವಾ ಜೆಕೆನೆ ಸಿನಿಮಾ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇತ್ತು. ಇದೀಗ ಜೆಕೆ ಒಂದು ವಿಚಾರವನ್ನ ಹೇಳಿದ್ದಾರೆ, ಅದು ತುಂಬಾನೇ ಶಾಕಿಂಗ್ ಅಂತ ಅನಿಸ್ತಾ ಇದೆ. ಅದೇನಂದ್ರೆ, ನನ್ನನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಜೆಕೆ ಹೇಳಿರೋದು ಈಗ ಹತ್ತು ಹಲವು ಅನುಮಾನಗಳ ಜೊತೆಗೆ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಹಾಗಿದ್ರೆ ಜೆಕೆಗೆ ಸ್ಯಾಂಡಲ್ವುಡ್ ನಲ್ಲಿ ಅಥವಾ ಬಾಲಿವುಡ್ ನಲ್ಲಿ ವೈರಿಗಳು ಇದ್ದಾರಾ? ಅವರನ್ನ ತುಳಿಯುವಂತ ಪ್ರಯತ್ನ ಆಗ್ತಾ ಇದೆಯಾ? ಜೆಕೆನ ಕಂಡ್ರೆ ಯಾಕಾಗಲ್ಲ, ಯಾರಿಗಾಗಲ್ಲ? ಯಾವ ರೀತಿಯಾದಂತ ಮತ್ಸರ ಜೆಕೆ ಮೇಲೆ ಇದೆ? ಜೆಕೆ ಏನಾದ್ರೂ ಎಡವಟ್ ಮಾಡ್ಕೊಂಡಿದ್ರಾ, ಅಥವಾ ಜೆಕೆ ಯಾರಿಗಾದ್ರೂ ಇರಿಟೇಟ್ ಮಾಡಿದ್ರ, ಹಿಂಸೆ ನೀಡಿದ್ರ, ದ್ವೇಷ ಕಾರಿದ್ರ? ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾ ಇದೆ. ಜೆಕೆ ಅಭಿನಯದ ಐರಾವನ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದ್ದು ಈ ವೇಳೆ ಕನ್ನಡ ಚಿತ್ರರಂಗದಲ್ಲಿ ಕೆಲವರ ಬಗ್ಗೆ ಬೇಸರ ವ್ಯಕ್ತಪಡಿಸೋದ್ರ ಜೊತೆಗೆ ತಮ್ಮನ್ನ ತುಳಿತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಎರಡು ಸಿನಿಮಾಗಳ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಗುಡ್ ಬೈ ಹೇಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಷ್ಟಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಜೆಕೆಗೆ ಅಂತದೇನಾಯ್ತು, ಯಾಕೆ ಈ ಬೇಸರ? ಅವರೇ ಹೇಳಿದ್ದಾರೆ. ಐರಾವನ್ ಜಯರಾಮ್ ಕಾರ್ತಿಕ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವ ಸಿನಿಮಾ. ಕೋವಿಡ್ ಸಮಯದಲ್ಲಿ ಈ ಸಿನಿಮಾ ಸೆಟ್ ಏರಿತು. ಅಲ್ಲಿಂದ ಕಷ್ಟಕಾಲದಲ್ಲೂ ಸಿನಿಮಾ ಬಿಡದೆ ಶೂಟ್ ಮಾಡಿ ಮುಗಿಸಲಾಗಿದೆ. ಸಿನಿಮಾ ಬಿಡುಗಡೆ ಆಗ್ತಾ ಇರುವಂತಹ ಖುಷಿಯಲ್ಲಿರಬೇಕಾದ್ರೆ ಸಿನಿಮಾ ರಂಗವನ್ನೇ ಕೈ ಬಿಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಐರಾವನ್ ನನ್ನ ಕೊನೆಯ ಸಿನಿಮಾಗಳಲ್ಲಿ ಒಂದು. ಇನ್ನೊಂದು ಸಿನಿಮಾವಿದೆ, ಕಾಡಾ. ಐರಾವನ್ ಗಿಂತ ಮುಂಚೆ ನಾನು ನನ್ನ ಹಿಂದಿ ಸೀರಿಯಲ್ ಗಳನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಅದಾದ್ಮೇಲೆ ಯಾವುದು ಮಾಡಿಲ್ಲ. ಅವಾಗ್ಲೇ ನಾನು ಬೇರೆ ಲೈನ್ ಗೆ ಹೋಗೋಣ ಅಂತ ಯೋಚನೆ ಮಾಡಿದೆ. ಬೈ ಚಾನ್ಸ್ ನನಗೆ ಗಣೇಶ್ ಅವರು ಸಿಕ್ಕಿದ್ರು. ಅವರು ಅಷ್ಟೇ ನನ್ನನ್ನ ರೀಚ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ರು. ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಅವರನ್ನ ತಡೆದಿದ್ರು ಅಂತ ಜೆಕೆ ಬೇಸರ ವ್ಯಕ್ತಪಡಿಸಿದ್ರು. ಜಯರಾಮ್ ಕಾರ್ತಿಕ್ ಅದ್ಭುತ ನಟ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಕನ್ನಡ ಸೇರಿದಂತೆ ಹಿಂದಿ ಭಾಷೆಗೂ ಕೂಡ ಇವರನ್ನ ಒಪ್ಪಿಕೊಂಡಿದ್ದಾರೆ. ಹೀಗಿದ್ರೂ ಯಾರೋ ಒಂದಿಷ್ಟು ಜನ ಅವರನ್ನ ತಡೆಯುವ ಪ್ರಯತ್ನ ಮಾಡ್ತಾ ಇದ್ದು ಅವಕಾಶಗಳನ್ನ ಸಿಗದಂತೆ ಮಾಡ್ತಿದ್ದಾರೆ ಅನ್ನೋದು ಜೆಕೆ ಆರೋಪ. ನೀವು ಕಷ್ಟಪಡ್ತೀರಾ, ತುಂಬಾನೇ ಎಫರ್ಟ್ ಹಾಕ್ತೀರಾ, ನೀವೇ ಒಂದು ಸ್ಥಾನ ಪಡಿತೀರಾ, ಎಲ್ಲೋ ಒಂದು ಸ್ಥಾನ ಗಿಟ್ಟಿಸ್ಕೊಳ್ತೀರಾ, ಅದಕ್ಕೂ ಹೋಗಿ ಸ್ವಲ್ಪ ಜನ ಕಟ್ ಮಾಡಿಸ್ತಾರೆ. ನಮ್ಮ ಮನೆಯಲ್ಲಿ ಯಾರಿಗೂ ಕಷ್ಟ ಕೊಡ್ಬೇಡ, ಕಾಲು ಎಳೆಯಬೇಡ ಅಂತ ಹೇಳಿದ್ದಾರೆ ಸರ್. ಕೊನೆಯಲ್ಲಿ ನಾನು ಖುಷಿಯಲ್ಲಿ ಇರಬೇಕು, ಕಾರ್ಪೊರೇಟ್ ಲೈನ್ ಇಂದ ಬಂದಿದ್ರಿಂದ ನನಗೆ ಹೆಚ್ಚು ದುಃಖಿಸುವುದಕ್ಕೆ ಇಷ್ಟ ಇಲ್ಲ ಅಂತ ಜೆಕೆ ಹೇಳ್ಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಜಯರಾಮ್ ಕಾರ್ತಿಕ್ ಅವರನ್ನ ತುಳಿತಾ ಇರೋರು ಯಾರು ಅನ್ನೋದನ್ನ ಅವ್ರು ಬಾಯಿ ಬಿಟ್ಟಿಲ್ಲ. ಎರಡು ಸಿನಿಮಾಗಳು ರಿಲೀಸ್ ಆದ ಬಳಿಕ ಬೇರೆ ಲೈನ್ ಗೆ ಹೋಗ್ತೇನೆ ಅಂತಾರೆ. ನನಗೆ ಎಲ್ಲಿ ಮರ್ಯಾದೆ ಸಿಗುತ್ತೋ ನಾನು ಅಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಜೆಕೆ ಇದೇ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಮರ್ಯಾದೆ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸದಾ ಸುದೀಪ್ ಜೊತೆ ಕಾಣಿಸಿಕೊಳ್ಳುವ ಸುದೀಪ್ ಆತ್ಮೀಯರು ಆದಂತ ಜೆಕೆಗೆ ಬೆಳೆಯೋದಕ್ಕೆ ಇಷ್ಟು ಕಷ್ಟವಾಗ್ತಿರ್ಬೇಕಾದ್ರೆ ಅವರ ಬೆಳವಣಿಗೆಗೆ ಬೇರೆ ಯಾರೋ ಅಡ್ಡಗಾಲು ಹಾಕ್ತಾ ಇರಬೇಕಾದ್ರೆ ಇನ್ನು ಬೇರೆಯವರ ಕತೆಗೇನು ಅನ್ನುವಂತ ಅನುಮಾನ ಪ್ರಶ್ನೆ ಹುಟ್ಟು ತೊಡಗುತ್ತೆ. ಇದರ ಜೊತೆಗೆ ಜೆಕೆ ಹೇಳಿರುವಂತ ಇನ್ನೊಂದು ಮಾತು, ನಿನ್ನನ್ನ ಎಲ್ಲಿಯೂ ಬೆಳೆಯೋದಕ್ಕೆ ಬಿಡೋದಿಲ್ಲ, ಬಾಲಿವುಡ್ ನಲ್ಲೂ ಕಲ್ಲು ಹಾಕ್ತೀನಿ ಅಂತ ಅಲ್ಲಿಗೂ ಕಾಲ್ ಮಾಡಿ ಬಂದಂತ ಒಂದೆರಡು ಆಫರ್ ಗಳನ್ನ ಕಟ್ ಮಾಡಿಸಿದ್ರಂತೆ. ಹಾಗಿದ್ರೆ ಆ ರೀತಿಯಾಗಿ ನೇರವಾಗಿ ವಾರ್ ಮಾಡಿದವರು ಯಾರು, ಅವ್ರು ಯಾಕೆ ಆ ತರ ವಾರ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿದೆ. ಜೆಕೆ, ಇದ್ಯಾವುದಕ್ಕೂ ನನ್ನ ಬಳಿ ಸಾಕ್ಷಿ ಇಲ್ಲ, ಯಾರು ಅಂತ ನಾನು ಹೇಳಿದ್ರೆ ದೊಡ್ಡ ವಿವಾದ ಆಗ್ಬಿಡತ್ತೆ, ನನ್ನ ಬಳಿ ಆಡಿಯೋ ವಿಡಿಯೋ ಯಾವ
ಅವ್ರು ನೇರವಾಗಿ ನಿನ್ನನ್ನ ನಾನು ಬೆಳೆಯೋದಕ್ಕೆ ಬಿಡೋದಿಲ್ಲ 2022 ರ ವೇಳೆಯಲ್ಲಿ ನೀನು ಇಂಡಸ್ಟ್ರಿಯಿಂದ ಹೋಗುವಂತೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅದರಂತೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಆದರೆ ಯಾರು ಯಾಕೆ ಯಾವಾಗ ಹೇಳಿದ್ರು ಅನ್ನೋದನ್ನ ಮಾತ್ರ ಜೆಕೆ ಗುಟ್ಟು ಬಿಟ್ಕೊಟ್ಟಿಲ್ಲ ಆದರೆ ಪ್ರತಿಭಾನ್ವಿತ ನಟನಿಗೆ ಈ ರೀತಿಯಾಗಿ ಮೋಸ ಮಾಡಿದವರು ಯಾರು ಅನ್ನೋದೇ ಈಗಿರುವಂಥ ಪ್ರಶ್ನೆ ಅದು ಯಾರೇ ಆಗಿದ್ರು ತುಳಿಯುವಂಥ ಪ್ರಯತ್ನವನ್ನು ಮಾಡಬಾರ್ದು ಅದೇನೇ ಆಗಿದ್ರು ಒಳ್ಳೆ ಪ್ರತಿಭೆಗಳಿಗೆ ಒಳ್ಳೆ ಅವಕಾಶಗಳು ಸಿಗಬೇಕು ಅನ್ನೋದು ಎಲ್ಲರ ಆಶಯ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು